ಅವರದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 2021-22 ಶೈಕ್ಷಣಿಕ ಸಾಲಿನಲ್ಲಿ ಬೋಧನಾ ಅವಧಿಗಳು ಕಡಿಮೆ ಇರೋದ್ರಿಂದ ಸರ್ಕಾರ 20% ಪಠ್ಯಕ್ರಮವನ್ನು ಕಡಿತಗೊಳಿಸುವ ನಿರ್ಧಾರಕ್ಕೆ ಬಂದಿದೆ. ಸೊ ಇವತ್ತು DSCRT ಅವರು ಏನು ಮಾಡಿದ್ದಾರೆ, ಅಧಿಕೃತವಾಗಿ ತಮ್ಮ ಒಂದು ವೆಬ್ಸೈಟ್ನಲ್ಲಿ ಕಡಿತಗೊಂಡಿರ್ತಕ್ಕಂಥ ಪಠ್ಯಕ್ರಮವನ್ನು ಪ್ರಕಟವನ್ನು ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳು ಈ ಒಂದು ಪಠ್ಯಕ್ರಮವನ್ನು ಅರಿತುಕೊಂಡು ಅದರ ಬಗ್ಗೆ ತಿಳುವಳಿಕೆಯನ್ನು ಹೊಂದಿಕೊಂಡು ಪರೀಕ್ಷಾ ತಯಾರಿಯಲ್ಲಿ ಮಾಡಬೇಕು, ಯಾವ ಪಾಠಗಳನ್ನು ಉಳಿಸಿಕೊಂಡಿದ್ದಾರೆ ಮತ್ತು ಯಾವ ಪಾಠವನ್ನು ಕೈಬಿಟ್ಟಿದ್ದಾರೆ ಅಂತ. ಸೊ ಇದಕ್ಕೂ ಮೊದಲನಾಗಿ ನಾನು ಹಿಂದಿ ಮತ್ತು ಕನ್ನಡ ವಿಷಯದಲ್ಲಿ ಕೂಡ ರೆಡ್ಯೂಸ್ ಆಗಿರ್ತಕ್ಕಂಥ ಸಿಲೆಬಸ್ ವಿಡಿಯೋವನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಈ ವಿಡಿಯೋದ ಪ್ಲೇಲಿಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ಲಿಂಕನ್ನು ಹಾಕಿದ್ದೀನಿ. ಜೊತೆಗೆ 21-22 ರೆಡ್ಯೂಸ್ ಸಿಲೆಬಸ್ ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಸಹಿತ ಗೊತ್ತಿತ್ತವುಗಳು ನೋಡ್ಬೋದು. ಸೊ ಶುರು ಮಾಡೋಣ. ಮೊದಲಿಗೆ ಸಮಾಂತರ ಶ್ರೇಣಿ ಪಾಠವನ್ನು ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದಾರೆ. ಎರಡನೇ ಪಾಠ ಬಂದುಬಿಟ್ಟು ತ್ರಿಭುಜಗಳನ್ನು ಸಹಿತ ಪೂರ್ಣವಾಗಿ ಉಳಿಸಿಕೊಂಡಿದ್ದಾರೆ. ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥ ಪಾಠ ಸಹಿತ ಪೂರ್ಣ ಅಧ್ಯಾಯವನ್ನು ಉಳಿಸಿದ್ದಾರೆ. ವೃತ್ತಗಳು ಅಂತಕ್ಕಂಥ ಪಾಠವನ್ನು ಸಹಿತ ಉಳಿಸಿಕೊಂಡಿದ್ದಾರೆ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಅಂತಕ್ಕಂಥ ಪಾಠಗಳ ಸಹಿತ ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದಾರೆ. ಆಮೇಲೆ ಆರನೇ ಪಾಠ ಬಂದುಬಿಟ್ಟು ರಚನೆಗಳು ಸಹಿತ ಪೂರ್ಣವಾಗಿ ಉಳಿಸಿಕೊಂಡಿದ್ದಾರೆ. ಏಳನೇ ಪಾಠ ಬಂದುಬಿಟ್ಟು ನಿರ್ದೇಶಾಂಕ ರೇಖಾಗಣಿತ ಸಹಿತ ಪೂರ್ಣ ಅಧ್ಯಾಯವನ್ನು ಉಳಿಸಿಕೊಂಡ್ರೆ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಪಾಠವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸಿಲ್ಲ. ನೋಡಿ, ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅಂತ ನೀವು ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಅದನ್ನು ಸೊ ಇಲ್ಲ. ಆಮೇಲೆ ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠವನ್ನು ಸಹಿತ ಮೌಲ್ಯಮಾಪನಕ್ಕೆ ಪರಿಗಣಿಸಿಲ್ಲ. ಒಂದು ವಾಸ್ತವ ಸಂಖ್ಯೆಗಳು, ಇನ್ನೊಂದು ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠ. ಮುಂದೆ ವರ್ಗ ಸಮೀಕರಣಗಳು ಅಂತಕ್ಕಂಥ ಪಾಠ ಇದೆ. ಈ ವರ್ಗ ಸಮೀಕರಣಗಳು ಪಾಠವನ್ನು ಸಹಿತ ಪೂರ್ಣವಾಗಿ ಏನು ಮಾಡಿದ್ದಾರೆ, ಉಳಿಸಿದ್ದಾರೆ. ಮುಂದೆ ತ್ರಿಕೋನಮಿತಿಯ ಪ್ರಸ್ತಾವನೆ ಇದೆ, ಟ್ರಿಗ್ನೋಮೆಟ್ರಿ ಇದೆ, ಸೊ ಅದನ್ನು ಕೂಡ ಪೂರ್ಣವಾಗಿ ಉಳಿಸಿದ್ದಾರೆ. ಮುಂದೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಂತಕ್ಕಂಥ ಪಾಠ ಇದೆ, ಈ ಪಾಠವನ್ನೇ ಸಹಿತ ಸಂಪೂರ್ಣವಾಗಿ ಉಳಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮುಂದೆ ಸಂಖ್ಯಾಶಾಸ್ತ್ರ ಬಂದುಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನಾ ವಿಧಾನದಿಂದ ಸರಾಸರಿ ಕಂಡುಹಿಡಿತಕ್ಕಂಥ ಮೌಲ್ಯಮಾಪನಕ್ಕೆ ಪರಿಗಣಿಸಿಲ್ಲ. ನೋಡಿ, ಅಂದಾಜು ವಿಧಾನ, ಸರಾಸರಿ ವಿಧಾನ ಮತ್ತು ವಿಚಲನ ವಿಧಾನದಿಂದ ಏನು ಸರಾಸರಿ ಕಂಡುಹಿಡಿತೀವಲ್ಲ ಅದನ್ನು ಇವ್ಯಾಲ್ಯುವೇಷನ್ಗೆ ಇಲ್ಲ. ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿತಕ್ಕಂಥ ಮಾತ್ರ ಇದೆ, ಮತ್ತು ಈ ಅಧ್ಯಾಯದಲ್ಲಿ ಉಳಿದೆಲ್ಲ ಪಠ್ಯಾಂಶಗಳನ್ನು ಹಾಗೆಯೇ ಉಳಿಸಿದ್ದಾರೆ. ಸೊ ಇಷ್ಟು ಮಾತ್ರ, ಈ ಮೂರನ್ನು ಮಾತ್ರ ರಿಡ್ಯೂಸ್ ಮಾಡಿದ್ದಾರೆ, ಬಾಕಿ ಎಲ್ಲವನ್ನು ಸಹಿತ ಇಟ್ಟಿದ್ದಾರೆ ಅಂತಕ್ಕಂಥದ್ದು. 14ನೇ ಪಾಠ ಸಂಭವನೀಯತೆ, ಪ್ರೊಬಬಿಲಿಟಿ ಅಂತಿರಲ್ಲ, ಸೊ ಅದನ್ನು ಕೂಡ ಮೌಲ್ಯಮಾಪನಕ್ಕೆ ಪರಿಗಣಿಸಿಲ್ಲ. ಸೊ ಕಡೆಗೆ ಬಂದುಬಿಟ್ಟು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತಕ್ಕಂಥ ಪಾಠವನ್ನು ಸಹಿತ ಸಂಪೂರ್ಣವಾಗಿ ಉಳಿಸಿದ್ದಾರೆ. ನೋಡಿ, ಗಣಿತದಲ್ಲಿ ಬಂದರೆ ಸೊ ವಾಸ್ತವ ಸಂಖ್ಯೆಗಳು ಪಾಠ ಒಂದು ಈ ವರ್ಷ ಇಲ್ಲ, ಆಮೇಲೆ ಬಹುಪದೋಕ್ತಿಗಳು ಪಾಠ ಇಲ್ಲ. ಸಂಖ್ಯಾಶಾಸ್ತ್ರದಲ್ಲಿ ಅಂದಾಜು ವಿಧಾನ, ಸರಾಸರಿ ವಿಧಾನ, ಹಂತ ವಿಚಲನ ವಿಧಾನದಿಂದ ಸರಾಸರಿ ಕಂಡುಹಿಡಿಯೋದನ್ನು ಕೈಬಿಟ್ಟಿದ್ದಾರೆ. ಆಮೇಲೆ ಸಂಭವನೀಯತೆ ಪಾಠವನ್ನು ಸಹಿತ ಕೈಬಿಟ್ಟಿದ್ದಾರೆ. ಸೊ ಇಷ್ಟು ಬಿಟ್ಟರೆ ಉಳಿದೆಲ್ಲ ಪಾಠಗಳನ್ನು ತಾವುಗಳು 2022 ನಡೀತಕ್ಕಂಥ SSLC ಪರೀಕ್ಷೆಗೆ ಓದಬೇಕಾಗತ್ತೆ. ಸೊ ಇವುಗಳ ಬಗ್ಗೆ ಅವಗತವನ್ನು ಮಾಡಿಕೊಂಡು ತಿಳಿದುಕೊಂಡು ಪರೀಕ್ಷಾ ತಯಾರಿಯನ್ನು ತಾವುಗಳು ತಲ್ಲೀನರಾಗಬೇಕು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಉಳಿದ ವಿಷಯಗಳ ವಿಡಿಯೋಗಳಲ್ಲಿ. ಥ್ಯಾಂಕ್ ಯು.